ಇವತ್ತು ಒಂದು ವಿಶೇಷ ರಾಜನ್ ಅವರು ಕಳ್ಕೊಂಡಿದ್ರೂ ಕಣ್ಣು ಮುಂದೆ ಇಲ್ಲ ಆದ್ರೆ ಹೃದಯದಲ್ಲಿದ್ದಾರೆ ಅದನ್ನ ಕರ್ನಾಟಕದಲ್ಲಿ ಯಾರಿಂದಲೂ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅವರ ಕಲೆಯ ಬಗ್ಗೆ ಆಗಲಿ ಅವರು ಬಂದ ಅವರ ಪ್ರತಿಭೆ ಬಗ್ಗೆ ಆಗಲಿ ಮಾತಾಡೋದಕ್ಕೆ ನನಗೆ ಶಕ್ತಿ ಇಲ್ಲ ಅವರಿಗೆ ಶ್ರೇಷ್ಠ ನಾಯಕನಲ್ಲ ನಾಯಕರಲ್ಲಿ ನಾಯಕ ಕರ್ನಾಟಕದ ನಾಯಕನಾಗಿದ್ದವರು ಅವರಿಗೆ ನಮ್ಮ ತಾಯಿ ನಾನು ನನಗೂ ಆಸೆ ಚಿತ್ರರಂಗಕ್ಕೆ ಬಂದಾಗ ನನಗೊಂದು ಪ್ರಶಸ್ತಿ ಬರ್ತಾ ಇದೆ ಮೊದಲನೇ ಬಾರಿಗೆ ಬಾ ಅಂತ ನಮ್ಮ ತಾಯಿನ ಕರ್ಕೊಂಡು ಬಂದೆ ಚಿತ್ರರಂಗ ಜೀವನದಲ್ಲಿ ಕೆಲವು ಘಟನೆಗಳೇ ನಮಗೆ ನೆನಪು ಬರೋದು ನಾವೆಲ್ಲ ನಾಯಕರಾಗಿ ಹೋಗಿ ಚಿತ್ರೀಕರಣಕ್ಕೆ ಹೋಗಿ ನಮ್ಮ ಚಿತ್ರೀಕರಣದ ಎಲ್ಲ ತಂಡದವರ ಇಳಿದಾಕ್ಷಣ ಚಿತ್ರೀಕರಣ ನಡೀತಾ ಇದೆ ಯಾವುದು ಯಾರು ರಾಜ್ಕುಮಾರ್ ಬಂದಿದ್ದಾರಾ ಅನ್ನೋದು ಅಂದ್ರೆ ಚಿತ್ರ ಅಂದ್ರೆ ರಾಜ್ಕುಮಾರ್ ಹೆಸರು ಎಲ್ರಿಗೂ ಗೊತ್ತಿದ್ದು ನಮ್ಮ ಹೆಸರೆಲ್ಲ ಯಾರಿಗೂ ಗೊತ್ತಿರಲಿಲ್ಲ ಸಂತೋಷ ನಮಗೂ ಅಷ್ಟೇ ನಾವು ಅಷ್ಟೇ ಚಿಕ್ಕ ವಯಸ್ಸಿಂದ ರಾಜ್ಕುಮಾರ್ ಚಿತ್ರನ ಮೊದಲನೇ ದಿನನೇ ನೋಡ್ತಿದ್ವಿ ಹುಲಿ ಹಾವಿನ ಮೇಲೆ ತಂಕ ಅದಾದ್ಮೇಲೆ ಬಿಟ್ಬಿಟ್ವಿ ನನಗೆ ಪ್ರಶಸ್ತಿ ಬಂದಾಗ ನಮ್ಮ ತಾಯಿ ಯಾಕಂದ್ರೆ ನಮ್ಮ ತಾಯಿಗೆ ರಾಜ್ಕುಮಾರ್ ಅಂದ್ರೆ ದೇವರಿದ್ದಂಗೆ ನಮಸ್ಕಾರ ಮಾಡು ನಮಸ್ಕಾರ ಮಾಡು ಏ ನಾವು ಕತ್ಲೇಲಿ ಕೂತಿರ್ತೀವಿ ಕಾಣಲ್ಲ ನಮಸ್ಕಾರ ಮಾಡಿದಾಗ ಸುಮ್ ಕೂತ್ಕೊಂಡಿದ್ದು ಇಲ್ಲಿ ಇರುವುದೇನು ಯಾಕೆ ಈ ತರ ನನಗೂ ಅವ್ರಿಗೆ ಯಾಕೆ ತಂದಿಡಕ್ ಮಾಡ್ತೀಯ ಬೇಡ ಸುಮ್ಮನೆ ಇರು ಏ ಮಾಡೋ ನಮಸ್ಕಾರ ಮಾಡು ಅಲ್ಲಿ ಕೂತ್ಕೊಂಡು ನನಗೆ ಹಿಂಗೆ ನಮಸ್ಕಾರ ಅವ್ರಿಗೆ ಕಾಣಬೇಕು ಈ ರಾಜಣ್ಣವ್ರು ಏನ್ ಮಾಡ್ಬಿಟ್ಟು ನೋಡ್ಬಿಟ್ಟಿದಾರೆ ನನ್ನ ಎಲ್ಲೋ ಹತ್ರ ಯಾರಿಗೋ ಪ್ರಶಸ್ತಿ ಕೊಡ್ತಿದ್ದಂಗೆ ಬಂದು ಹೇಗಿದ್ದೀರಾ ಅಂಬರೀಶ್ ಅಂದ್ರು ಮೈಸೂರು ತಂಗ ಬಿಡ್ಲಿಲ್ಲ ನನ್ನ ನೀನು ಯಾರು ಅಂತ ನಿನಗೆ ಅವ್ರು ಬಂದು ಮಾತಾಡಿಸ್ಬೇಕಾಗಿತ್ತು ನೀನು ಹೋಗಿ ನಿಂತು ಮಾತಾಡಿಸ್ಬೇಕಾ ಅವ್ರು ಬಂದು ಮಾತಾಡ್ಸ್ಬೇಕು ನಾನು ಹೇಳಿದೆ ದೊಡ್ಡವ್ರು ಬಂದು ಚಿಕ್ಕವ್ರ ಹತ್ರ ಮಾತಾಡಿದ್ರೆ ಅವ್ರ ಬಗ್ಗೆ ಬಹಳ ಗೌರವ ಹೆಚ್ಚಾಗುತ್ತೆ ಅಕಸ್ಮಾತ್ ಕಾಣದೇ ಇದ್ರೆ ನನಗೆ ಅವರಲ್ಲಿ ಇದೋ ಗೌರವ ಹೊರಟೋಗ್ತಿತ್ತು ಸುಮ್ಮನೆ ನಿನ್ಗೆ ಗೊತ್ತಾಗಲ್ಲ ಯಾತಕ್ಕೆ ಕರ್ಕೊಂಬಂದೆ ನಿನ್ನ ಅಂತ ಹೀಗೆ ಅವರ ನನ್ನ ಬಾಂಧ ವರದಣ್ಣವ್ರು ಕೂಡ ಅಷ್ಟು ಹತ್ರದಲ್ಲಿ ಯಾರು ಮಾತಾಡಿದವರಲ್ಲ ರಾಜ್ಕುಮಾರ್ಗೆ ನಾನು ಹೇಳೋರು ಅವಡ ಹುಟ್ಟಿದವರು ಮಾಡಿದಾಗ ಪಾರ್ವತಮ್ಮನವ್ರಿಗೆ ಸ್ವಲ್ಪ ಕೋಪ ಬರುತ್ತೆ ಆದ್ರೆ ಏನು ಅವ್ರೇನು ಕೋಪ ಬಂದ್ರು ರಾಜ್ಕುಮಾರ್ ಇದ್ರು ನಮ್ಮ ಕಡೆ ಇವ್ರು ನಿರ್ಮಾಪಕರು ಅವ್ರ ಕಲಾವಿದರು ಅವ್ರ ಕಲಾವಿದರಿಗೆ ಸಪೋರ್ಟ್ ಯಾವಾಗಲೂ ಬೆಂಬಲ ಅಕ್ಕ ಅವ್ರು ಬೈತಾ ಇರೋದು ಬೈಕಲ್ಲಿ ನಮ್ಗೆ ಬೈದು ಅದಾದ್ರೂ ಊಟ ಕೊಡ್ಲೇಬೇಕಲ್ಲ ನಾನು ಶೂಟಿಂಗ್ ಹೋಗ್ಬೇಕಾದ್ರೆ ಭಗವಾನ್ ಹೇಳೋರು ಏ ನಾಳೆ ಬೇಗ ಬಂದ್ಬಿಡಪ್ಪ ನಿಂದೆ ಮೊದಲನೇ ಶಾಟ್ ಯಾರ ಪಿಕ್ಚರ್ ರೀ ಇದು ರಾಜ್ಕುಮಾರ್ ರಾಜ್ಕುಮಾರ್ ಪಿಕ್ಚರ್ ಅವ್ರು ತೆಗಿದ್ರೆ ನಂದೇ ಯಾಕೆ ತೆಗಿದ್ರು ಇಲ್ಲಪ್ಪ ನಿಂದೇ ಫಸ್ಟ್ ನಿಂದೇ ಫಸ್ಟ್ ಇಲ್ಲ ಇಲ್ಲ ಅವ್ ರಾಜ್ಕುಮಾರ್ಗೆ ಬಾಸ್ ವಾಟ್ ಟೈಮ್ ಶೂಟಿಂಗ್ ಅಂದ್ರೆ ಎನಿ ಟೈಮ್ ಅನ್ನೋರು ರೇ ಅವರೇ ನಿರ್ಮಾಪಕರು ಅವರೇ ಅಲ್ಲ ನೀನ್ ಯಾರು ಹೇಳ ನಾ ಎನಿ ಟೈಮ್ ಬರ್ತೀನಿ ಹೋಗಿರಿ ಅಂತ ಹೊಟ್ಟ ಬಿಡುವೆ ಈಗಿನ ಹಲವಾರು ಅವರ ಜೊತೆಲಿ ನಡೆದಿದ್ದು ಇಂದ ನಮಗೆ ಈಗಲೇ ಇಲ್ಲಿ ಇಲ್ಲಿ ಈಗ ನಡೀತಾ ಇದ್ದಂಗಿದೆ ಅದನ್ನ ರಾಜಣ್ಣವ್ರನ್ನ ನಾವು ಕಳ್ಕೊಂಡಿಲ್ಲ ಅವ್ರು ಮಾಡಿರೋ ಅವ್ರು ಕೊಟ್ಟ ಆದರ್ಶಗಳನ್ನ ನಾವು ನೆನೆಸ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಕಷ್ಟ ಇದೆ ಆದ್ರೂ ಪ್ರಯತ್ನ ಪಡೋದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವರಿಗೆ ಕರ್ನಾಟಕದ ಮೇಲೆ ಅಷ್ಟೊಂದು ಪ್ರೀತಿ ಕಲೆಯ ಬಗ್ಗೆ ಅಂತೂ ಅವರು ಇಡೀ ಜೀವನ ಇನ್ನೇನು ಹಣ ನೋಡ್ಲಿಲ್ಲ ಇನ್ನೇನು ನೋಡ್ಲಿಲ್ಲ ಜೀವನದಲ್ಲಿ ಬರೀ ಕಲೆ 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 ಆ ಚಿತ್ರ ಈ ಚಿತ್ರ ಅಂದ್ರೆ ಒಂದ್ ಸಂತೋಷ ಏನಪ್ಪ ಮಕ್ಕಳೆಲ್ಲ ಇಷ್ಟು ದೊಡ್ಡ ದೊಡ್ಡ ಕಲಾವಿದರಾದ್ರಲ್ಲ ಅಂತ ಒಂದು ಆಸೆ ಮಕ್ಳು ನೋಡೋ ಆಸೆ ಎಲ್ಲ ಅವ್ರ ಆಯ್ತು ತುಂಬಿತು ಅದರಿಂದ ಕರ್ನಾಟಕದಲ್ಲಿ ಎಲ್ಲಾ ರೀತಿಲೂ ಇವತ್ತು ನಾನು ನಿಂತಿದ್ದೀನಿ ಇವತ್ತು ನಾನು ಕರ್ನಾಟಕಕ್ಕೆ ಮೋಸ ಆದ್ರೆ ದ್ರೋಹ ಆದ್ರೆ ನಾನು ಬರೋದಕ್ಕೆ ಸಿದ್ಧ ಅಂತ ಅವರ ಎಲ್ಲಾ ಏನೇ ಅವರಲ್ಲಿ ಮಾನಸಿಕವಾಗಿ ಇದ್ರೂ ಬಂದೆ ಆ ಛಲ ಇತ್ತು ಅವ್ರಿಗೆ